ಬಟ್ ಎಷ್ಟೊಂದು ಸಲ ನೀವು ಫಂಕ್ಷನ್ಸ್ ಗಳು ಹೋದಾಗ, ಪೊಲಿಟಿಕಲ್ ರ್ಯಾಲೀಸ್ ಹೋದಾಗ ರೆಕಾರ್ಡ್ ರೆಕಾರ್ಡ್ ಅಂತ ಜನ ಕೇಳಿದಾಗ ಹಾಡಿದಿರಾ? ಸೊ ರೆಕಾರ್ಡ್ ರೆಕಾರ್ಡ್ ನಾವು ಕೇಳ್ತೀವಿ ಸರ್. ಪರವಾಗಿಲ್ಲ ಸರ್, ನಾವು ಕಲ್ಪಿಸ್ಕೊಳ್ಳೋಣ ಸರ್, ಆಕ್ಟರ್ಸ್ ನಾವು. ನನಗೆ ಇಂಡಿಕೇಶನ್ ಕೊಡಪ್ಪ ಎಲ್ಲಿ ಅಂತ, ಯಾಕಂದ್ರೆ ಎಲ್ಲಿವರೆಗೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒರಿಜಿನಲ್ ಸಾಂಗ್ ಇತ್ತು, ಅವನಿಗೆ ಗೊತ್ತಿದೆ ನನಗೆ ಗೊತ್ತಿಲ್ಲ. ಸೊ ಅವನು ಅವಾಗ ಅದು ಬೇರೆ ಇದು ಬೇರೆ. ಎಲ್ರು ಹಾಡಬಲ್ರು, ಎಲ್ರು ಹಾಡೇ ಹಾಡ್ತಾರೆ, ಎಲ್ರು ನೀವು ಹಾಡಬಲ್ರಿ, ಎಲ್ರು ಕೂಡ ಅದಕ್ಕೆ ಬಾತ್ರೂಮ್ ಸಿಂಗಿಂಗ್ ಅಂತ ಹೇಳೋದು. ಅದಕ್ಕೆ ಎಲ್ರಿಗೂ ಹಾಡಬೇಕು ಅನ್ಸುತ್ತೆ. ಏನು, ವಾಟ್ ಈಸ್ ಸ್ಟಾಪಿಂಗ್ ಯು? ನೋಬಡಿ ಕ್ಯಾನ್ ಸ್ಟಾಪ್ ಯು ವಾಂಟ್ ಟು ಸಿಂಗ್. ಎಕ್ಸಾಕ್ಟ್ಲಿ, ಬಡಿ ಸಿಂಗ್ಸ್ ಅಟ್ ಲೀಸ್ಟ್ ಹಮ್ಸ್, ಎಲ್ಲ ಹಮ್ಮಿಂಗ್ ಅದಾದರೂ ಮಾಡ್ತಾರೆ, ಹಾಡ್ತಾರೆ. ಬಟ್ ಅದು ಪಬ್ಲಿಕ್ ಹಾಡೋದು ಅಂತಂದಾಗ ಹಾಡೋಕೆ ಅವರಿಗೆ ಸಂಕೋಚ ಇರ್ತದೆ, ಆ ಥರ ಏನಾದರೂ. ಬಟ್ ಎವ್ರಿಬಡಿ, ಆ ಕಲೆ ಎಲ್ರಿಗೂ ಇದೆ, ಅದಕ್ಕೆ ನಟನೆ ಕೂಡ ಎಲ್ರಿಗೂ ಇದೆ. ಹೌದು, ವಿಶೇಷವಾಗಿ ಈಗ ಎಲ್ಲರೂ ಎಲ್ಲರೂ ಕೆಲವು ಕೂಡ ನಿಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ನೀವು ಸುಳ್ಳು ಹೇಳಬೇಕಾಗ್ತದೆ, ಆ ಸುಳ್ಳು ಹೇಳುವಾಗ ನೀವು ನಟಿಸ್ತಾ ಇರ್ತೀವಿ. ಎಕ್ಸಾಕ್ಟ್ಲಿ ಅಲ್ವಾ? ಒಳ್ಳೆ ಕೆಲವು ಸಲ ಅನ್ಅವಾಯ್ಡಬಲ್ ಸುಳ್ಳು ಹೇಳ್ಬೇಕು, ಸುಳ್ಳು ಇದು ಸತ್ಯದಂತೆ ಸುಳ್ಳು ಹೇಳಬೇಕು ಅಲ್ವಾ, ನಂಬಿಸ್ಬೇಕು ಅದನ್ನೇ. ಎಕ್ಸಾಕ್ಟ್ಲಿ ಸರ್, ಒನ್ ಟೂ ಲೈನ್ಸ್ ಆಫ್ ಸಾಂಗ್ ಬಿಫೋರ್ ವಿ ಕ್ಲೋಸ್. ಟೈಮ್ ಆಯ್ತಪ್ಪ? ಟೈಮ್ ಇದೆಯಾ? ಹೌದಾ ಸರ್, ಎನಿ ಸಾಂಗ್ ಲೈನ್? ಎಲ್ಲರಿಗೂ ನೀವು ಯಾವ ಹಾಡಿದ್ರು ಚೆನ್ನಾಗಿರುತ್ತೆ ಸರ್. ಬಹಳ ಜನ ಇದಾವೆ ಭಾಗ್ಯದಲ್ಲಿ, ಅದು ಕೂಡ ಎರಡು ಲೈನ್ ಇಲ್ಲ ಇಲ್ಲ ಸರ್, ಜನರಲ್ಲಿ ನೀವು ಬೇರೆ ಕಮರ್ಷನ್. ಸರಿ, ಓಕೆ, ರೈಟ್, ಕಮಿಂಗ್ ಬ್ಯಾಕ್. ರೈಟ್ ಸರ್, ನೀವು ಹೇಳಿದ್ರಿ ನಮ್ಮ ಶೋ ಅಲ್ಲಿ ಲಾಸ್ಟ್ ವರ್ಡ್ ನಿಮ್ ಲೈಫ್ ಹೇಗಿದೆ ಅಂತ ಕೇಳಿದೆ, ನೀವು ಹೇಳಿದ್ದು ಬಂಪಿ ರೈಡ್ ಅಂತ, ಚೆನ್ನಾಗಿ ನಾಪ್ಕ ಇದೆ ನೀವು ಹೇಳಿದ ಪದ ಬಂಪಿ ರೈಡ್ ಅಂತ. ಇತ್ತೀಚೆಗೆ 50 ವರ್ಷ ಮುಗಿಸಿದ್ರಿ, ಆವಾಗ ನಿಮ್ಮ ಹೇಳಿಕೆನೆ ಇತ್ತು, ನನ್ನ ಏರು ಪೇರು ತೇರುಗಳಿಗೆ ಜೊತೆಗಿದ್ದ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತ. ಈ ತೇರು ಎಲ್ಲಿಂದ ಬಂತು ಸರ್? ಏರು ಪೇರು, ಓಕೆ, ಈ ತೇರೇನು? ಯಾಕಂದ್ರೆ ಚಲನಚಿತ್ರ ರಂಗ ಇದರಲ್ಲಿ ನೀವು ನೋಡಿದ ವಿಶೇಷವಾಗಿ ನೀವು ಅದನ್ನು ವೃತ್ತಿ ಅಂತ ಮಾಡಿದಾಗ, ಈಗ ನಮ್ಮ ಮುಂದಿನ ಅನೇಕ ನಟ ನಟಿಯರ ಜೀವನ ಇದೆ, ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ತುಂಬ ಇದೆ, ಅನಿಶ್ಚಿತತೆ ತುಂಬ ಇದೆ. ಇನ್ ಅ ಸೆನ್ಸ್ ದೇರ್ ಇಸ್ ನೋ, ಒಂದು ನಾವು ನಾನೇ ಎಷ್ಟೋ ಫಿಲ್ಮ್ ಮಾಡಿದ್ದೀನಿ, ಇದಂತೂ ಎಷ್ಟು ಚೆನ್ನಾಗಿದೆ, ಐ ಎಂಜಾಯ್ಡ್ ದ ರೋಲ್, ಇದು ಏನೋ ಜನ ತುಂಬ ಮೆಚ್ಕೋತಾರೆ ಅಂದ್ಕೋತೀನಿ. ಅದು ಆಗೋದಿಲ್ಲ, ಹಾಗೆ ಆ ಫಿಲ್ಮ್ ಸರಿಯಾಗಿ ಓಡೋದಿಲ್ಲ, ನಷ್ಟವಾಗ್ತದೆ. ಸೊ ಈ ರೀತಿ ಎಲ್ಲ ಆಗ್ತದೆ, ನಮ್ಮ ನಮಗೆ ಗೊತ್ತಿರೋದಿಲ್ಲ, ಅದು ಯಾರಿಗೂ ಹೇಳೋಕ್ಕೂ ಆಗೋದಿಲ್ಲ. ಯಶಸ್ಸು ಯಾವ ಚಿತ್ರಕ್ಕೆ ಸಿಗ್ತದೆ ಅಂತ ಸಿಗೋದಿಲ್ಲ ಅಂತ ಗೊತ್ತಿಲ್ಲ, ಗೊತ್ತಿರೋದಿಲ್ಲ. ಹಾಗೆ ಆ ರೀತಿ ಅನಿಶ್ಚಿತತೆಯಿಂದ ಸಿನಿಮಾ ಚಿತ್ರರಂಗದಲ್ಲಿ ಈಗ ಏರುಗಳು ಇರ್ತವೆ, ಏರು ಪೇರು ಅಂದ್ರೆ ಒಂಥರ ರೋಲರ್ ಕೋಸ್ಟರ್ ಅಂತ ಈಗ ಏನಂತೇಳಿ, ಆ ರೀತಿಯ ಏರು ಪೇರು ಈ ರಂಗದಲ್ಲಂತೂ ಬಹಳ ಸಾಮಾನ್ಯ, ಬಹಳ ಸಿನಿಮಾ. ಅದಕ್ಕೆ ನನಗೆ ನಾನು ಮೊದಲು ಬಾಲ್ಯದಲ್ಲಿ ಟೀನೇಜ್ ನಾನು ನಟ ಆಗ್ಬೇಕು ಅಂತ ಯೋಚನೆ ಮಾಡಿದಾಗ ಸುಮ್ಮನೆ ಏನೋ ಮಾಡಕ್ ಹೋಗ್ಬೇಡ, ಒಂದು 10 ಲಕ್ಷದಲ್ಲಿ ಒಬ್ಬ ಗೆಲ್ಬೋದು, ನಾಯಕನಾಗಿ ಯಶಸ್ವಿ ಆಗ್ಬೋದು, ಸುಮ್ಮನೆ ಏನೋ ಕೆಲಸ ಏನೋ ಕೆಲಸ ಹುಡುಕಿ ಕೆನಾದ ನಿಂತ್ಕೊಂಡು ಒಂದು ಒಂದು ಸೆಕ್ಯೂರಿಟಿ, ಜೀವನದ ಸೆಕ್ಯೂರಿಟಿಗೆ ಒಂದು ಜಾಬ್ ಇರಬೇಕಪ್ಪ ಈ ರಂಗಕ್ಕೆ ಹೋಗ್ಬೇಕಾದ್ರೆ. ಜಾಬ್ ಇಲ್ಲ ಅಂದರೆ ಒಂದು ವೇಳೆ ಅಲ್ಲಿ ನೀನು ಫೇಲ್ ಆದರೆ ನಿನಗೆ ಬೇರೆ ಏನು ಮಾಡ್ತೀನಿ ನೀನು, ಈ ರೀತಿ ಆ ಅದು ಆ ಅನಿಶ್ಚಿತತೆ, ಅದು ನೆತ್ತಿ ಮೇಲೆ ತೂಗುಗತಿ ಇದ್ದೇ ಇರ್ತದೆ ಎಷ್ಟೇ ವರ್ಷಗಳಾದರೂ ಕೂಡ. ಆದರೆ ನಾನು ಅದನ್ನು ವಿವರಿಸಬೇಕಾಗಿಲ್ಲ. ಸೊ ಆ ಏರು ಪೇರುಗಳು ಇದ್ರೂ ಕೂಡ ತೇರು ಏನು ಮನುಷ್ಯನೇ ಮಾಡ್ತಾನೆ ತೇರು, ಅಷ್ಟೊತ್ತು ದೊಡ್ಡ ಗಾಳಿಗಳನ್ನು ಮಾಡಿ ದೇವರನ್ನು ಕೂರಿಸಿ ಎಳೆಯೋರು ಯಾರು? ನಾವೇ ನಾವೇ ನಾವು ಒಂದಿದ್ದೆ ಜನತೆ ನೋಡುಗರು ಪ್ರೇಕ್ಷಕರು ಅದನ್ನು ನೋಡಿ ಎಳಿಬೇಕು ಅವರೇ. ಸೊ ಆ ರೀತಿ ತೇರುಗಳು ಏರುಗಳು ಬೇರುಗಳು ಇರ್ತವೆ, ತೇರುಗಳು ತೇರುಗಳು ಸಣ್ಣ ತೇರು ದೊಡ್ಡ ತೇರು ಎಲ್ಲ ನೋಡ್ತೀವಲ್ಲ. ಸೊ ಏರು ಪೇರು ತೇರು ಅಂತ ಹಾಕಿದ್ದ ಆ ದೃಷ್ಟಿಯಿಂದ ಇದು ಇದು ಇಲ್ಲಿ ಉದಾಹರಣೆಗೆ ಈಗ ಈಗ ಪತ್ರಕರ್ತರು ಆಗ ಅವಾಗ ಟಿವಿ ಮಾಧ್ಯಮ ಇರಲಿಲ್ಲ, ಅವಾಗೆಲ್ಲ ನಮ್ಮ ಸಲಹೆಗಾರರು ನಮ್ಮ ಸ್ನೇಹಿತರೆಲ್ಲ ಚಿತ್ರರಂಗದವರೇ ಅಥವಾ ಚಿತ್ರ ಪತ್ರಿಕಾ ರಂಗದ ಸಿನಿ ಪತ್ರಿಕಾ ರಂಗದವರೇ ನನ್ನ ಸ್ನೇಹಿತರಾಗಿರ್ತಾರೆ. ನನಗೆ ಸ್ನೇಹಿತ ಯಾಕಂದ್ರೆ ನಾನು ಅಲ್ಲಿ ಇದು ಕಾಲೇಜು ಮಾಡಿರಲಿಲ್ಲ, ಸ್ಕೂಲಿಂಗು ಇರಲಿಲ್ಲ ಆ ಸಂದರ್ಭದಲ್ಲಿ. ಅವಾಗ ಆ ನಿಶ್ಚಿತತೆ ಮತ್ತು ಅವರ ಜೀವನದಲ್ಲೇ ಈಗ ನೋಡಿದ್ದೀನಿ
ಈಗ ನಾವು ಫೋರ್ ಪಿಲರ್ಸ್ ಆಫ್ ಡೆಮೋಕ್ರಸಿ ಅಂತಲ್ಲ ಅಂತ ಯಾವುದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತಂದು ಇನ್ನು ಪತ್ರಿಕಾರಂಗ ಅಂತೀವಿ. ಪತ್ರಿಕಾರಂಗದಲ್ಲಿ ಎಷ್ಟು ಏರುಪೇರುಗಳಿದ್ದಾವೆ? ಆ ಬೇರೆ ಮೂರು ಅಂಗಗಳು ತಮಗೋಸ್ಕರ ಎಲ್ಲ ಸೆಕ್ಯೂರಿಟಿ ಸ್ಯಾಲರಿ ರಿಟೈರ್ಮೆಂಟ್ ಪ್ಲಾನು ಎಲ್ಲವೂ ಇದೆ. ಇವರಿಗಿದೆಯಾ ಪತ್ರಕರ್ತರಿಗಿದೆಯಾ? ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ ರೀತಿ. ಸೊ ಇದೊಂದು ತೇರು, ಇವರು ಪೇರು ತೇರಲ್ಲಿ ಕೂರಿಸಿ ಎಳೆಯೋ ಜನ ಎಳೆಯೋವರೆಗೂ ತೀರು. ಓ ಎಳೆಯೋರೇ ಇಲ್ದ್ರೆ ಇವಳು ಆ ರೀತಿ ಆ ದೃಷ್ಟಿಯಿಂದ ಆ ಅನಿಶ್ಚಿತತೆಯ ಕುರಿತು ಆ ಪದ ತೇರು ಯೂಸ್ ಮಾಡಿದ್ರು.